ಅವರ ಒಂದು ಟಿಪ್ಪು ಅವರು ಸಹ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕವಾದಂಥ ದೇಶಪ್ರೇಮಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅವರದೇ ಆದಂಥ ಪಾತ್ರನೂ ಇದೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅವ್ರ ಪ್ರತಿಭೆನ ಮಾಡ್ತೀನಿ ಅನ್ನೋದು ಏನು ಅಪರಾಧ ಅಂತ ನೀವು ಹೇಳೋದು ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ತಪ್ಪೇನು ಕೆಂಪೇಗೌಡರು ಪ್ರತಿಮೆ ಆದ್ಮೇಲೆ ಕೆಂಪೇಗೌಡರಿಗೆ ಇವರಿಗೆ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ಕೆಂಪೇಗೌಡರದು ಬೆಂಗಳೂರು ಕಟ್ಟಲಿಕ್ಕೆ, ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಲಿಕ್ಕೆ ಅವತ್ತು ಮಾಡಿದ ಪ್ಲಾನನ್ನು ನಾವು ಇವತ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ನಾವು ಕಾಂಗ್ರೆಸ್ ಪಕ್ಷ, ಕೆಂಪೇಗೌಡರ ಜಯಂತಿ ಮಾಡಿದ ಕಾಂಗ್ರೆಸ್ ಪಕ್ಷ, ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಘೋಷಣೆ ಮಾಡಿದ ಕಾಂಗ್ರೆಸ್ ಪಕ್ಷ, ಇವತ್ತು ಅಲ್ಲಿ ಒಂದು ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಪ್ರತಿಭೆಯನ್ನು ಮಾಡ್ತಾ ಇದೆ BJP ಮತ್ತು ಕೇಂದ್ರ ಸರ್ಕಾರ. ಅದು ಸ್ವಾಗತ, ನಾವು ಅದನ್ನು ಅದರ ಬಗ್ಗೆ ಸಂತೋಷ ಪಡ್ತೀವಿ. ಬಟ್ ಅದೇ ರೀತಿ ಈಗ ಸಂಗೊಳ್ಳಿ ರಾಯಣ್ಣನ ಪ್ರತಿಭೆ ಮಾಡೋದು ಅಥವಾ ಟಿಪ್ಪು ಪ್ರತಿಭೆ ಮಾಡೋದು ಅಥವಾ ಇನ್ನೊಂದು ನಮ್ಮ ಯಾರೋ ತುಂಬ ಸಾಧಕರ ಪ್ರತಿಭೆ ಮಾಡ್ತಕ್ಕಂಥ ಸ್ವತಂತ್ರ ಹೋರಾಟಗಾರ ಪ್ರತಿಭೆ ಮಾಡ್ತಕ್ಕಂಥ ಸಂತೋಷದ ವಿಚಾರ ಮಾಡಲಿ ಬಿಡ್ರಿ. ಅದಕ್ಕೆ ಯಾಕೆ ಅದನ್ನು ಯಾಕೆ ಗೊಂದಲ ಮಾಡಿಸೋದಕ್ಕೆ ಅದನ್ನ ಬಿಟ್ಟರೆ ಸ್ಟೇಟ್ಮೆಂಟ್ ಇರುವಂಥದ್ದು ವಿರೋಧಿ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಹೌದು BJPಯವರು ವಿರೋಧ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ಒಬ್ಬ ಸಮಾಜದ ಮುಖಂಡರಾಗಿ ಹೇಳಿದ್ದಾರೆ, ಕಾಂಗ್ರೆಸ್ಸಿನ ಮುಖಂಡರಾಗಿ. ಅದನ್ನೇನು ನಾನು ತಪ್ಪು ಅಂತ ಅನ್ಸಲ್ಲಪ್ಪ. ಅಲ್ಪಸಂಖ್ಯಾತರ ಒಟ್ಟಾಗಿ ಈ ರೀತಿಯಾದಂಥ ಅಲ್ಪಸಂಖ್ಯಾತರು ಹಂಗಾರೆ ಇವರೆಲ್ಲ ಏನು ಮಾಡ್ತಾ ಇರೋದು, BJPಯವರು ಹಿಂದುತ್ವ ಅಂತ ಹೇಳಿದ್ದು ವಿರೋಧ ಮಾಡಿದ್ರು ಅಂತ ಪ್ರತಿಭಟನೆ ತಾಲೂಕಿನಲ್ಲಿ. ಈ ಜನರ ಸಮಸ್ಯೆ ಬಗ್ಗೆ ಪರಿಹಾರ ಮಾಡೋಕ್ಕಾಗದಲ್ಲೇ ಇದ್ರ ಬಗ್ಗೆ ಇಡೀ ತಾಲೂಕಿನಲ್ಲಿ ಮಾಡ್ತಾವ್ರಲ್ಲ, ಇದ್ರದ್ದೇನು ಓಟ್ಗೋಸ್ಕರ ಅಲ್ವಾ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.